ನಮಸ್ಕಾರ ವೀಕ್ಷಕರೆ, ಜಿ ಕೆ ವೈ ವಿಭಾ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟ್ಯಾಲಿ ERP 9 ಬಗ್ಗೆ ಹೇಳ್ತಿದ್ದೀನಿ. ಡೆಸ್ಕ್ಟಾಪಲ್ಲಿ ಈ ಥರ ಟ್ಯಾಲಿ ERP 9 ನೀವು ಓಪನ್ ಮಾಡ್ಕೋಬೇಕು. ಈ ಥರ ತೋರಿಸುತ್ತೆ, ಲೋಡಿಂಗ್ ಆಗ್ತಿದೆ. ಈಗ ನೀವು ಸೆಲೆಕ್ಟ್ ಕಂಪನಿ ತೊಗೊಬೇಕು. ಈ ಥರ ಅಂದರೆ ಈ ಥರ ತೊಗೊಂಡ್ಬಿಟ್ಟು ನೀವು ಪಾಸ್ವರ್ಡ್ ಇಟ್ಟಿರ್ತಿರಲ್ವಾ ಆ ಥರ. ಎಸ್, ಎಂಟರ್ ಮಾಡಿಬಿಟ್ಟು ಇದು ಗೇಟ್ವೇ ಆಫ್ ಟ್ಯಾಲಿ ಬಂತು. ಇದು ಟ್ಯಾಲಿ ERP 9 ಕಂಪ್ನಿ ಸೆಲೆಕ್ಟ್ ಮಾಡಿರೋದು ನಾವು. ಸೊ ಗೇಟ್ವೇ ಆಫ್ ಟ್ಯಾಲಿ ಇದು. ಇದು ಮಸ್ಟ್ ಮಾಸ್ಟರ್ಸ್ ಅಂತ ಬರುತ್ತೆ. ಮಾಸ್ಟರ್ಸ್ ಅಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಮತ್ತೆ ಇನ್ವೆಂಟರಿ ಇನ್ಫಾರ್ಮೇಶನ್ ಇರುತ್ತೆ. ಟ್ರಾನ್ಸಾಕ್ಷನ್ ಅಲ್ಲಿ ಅಕೌಂಟಿಂಗ್ ವೋಚರ್ಸ್, ಇನ್ವೆಂಟರಿ ವೋಚರ್ಸ್ ಮತ್ತೆ ಆರ್ಡರ್ ವೋಚರ್ಸ್ ಇರುತ್ತೆ. ಯುಟಿಲಿಟೀಸ್ ಅಲ್ಲಿ ಇಂಪೋರ್ಟ್ ಡಾಟಾ ಮತ್ತೆ ಬ್ಯಾಂಕಿಂಗ್ ಇರುತ್ತೆ. ಆಡಿಟ್ ಅಲ್ಲಿ ಮತ್ತೆ ಆಡಿಟ್ ಅಂಡ್ ಕಂಪ್ಲೈನ್ಸ್ ಅಂತ ಇರುತ್ತೆ. ರಿಪೋರ್ಟ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸ್ಟಾಕ್ ಸಮ್ಮರಿ, ರೇಷಿಯೋ ಅನಾಲಿಸಿಸ್, ಡಿಸಿಪ್ಲೇ, ಮಲ್ಟಿ ಅಕೌಂಟ್ ಪ್ರಿಂಟಿಂಗ್ ಮತ್ತೆ ಕ್ವಿಟ್, ಈ ಥರ ಆಪ್ಷನ್ಸ್ ಇರುತ್ತೆ. ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಏನಂದ್ರೆ ಏನಾದರೂ ಗ್ರೂಪ್ಸ್ ಕ್ರಿಯೇಟಿಂಗ್ ಅಥವಾ ಲಾಡ್ಜಸ್ಸು, ಕಂಪ್ನಿ ಅಥವಾ ವೆಂಡರ್ ಮತ್ತೆ ಕಸ್ಟಮರ್, ಆ ಥರ ಇದು ಇಲ್ಲಿ ಕ್ರಿಯೇಟ್ ಮಾಡೋದು. ಮತ್ತೆ ಮಲ್ಟಿ ಅಂದರೆ ನಾವು ಹಾಕಿರೋದು ಅದನ್ನು ನೋಡ್ಬೋದು, ಆ ಥರ ಎಂಟ್ರಿ. ಮತ್ತೆ ಇನ್ವೆಂಟ್ರಿ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಸ್ಟಾಕ್ ಐಟಮ್ ಏನಾದರೂ ಐಟಮ್ ಕ್ರಿಯೇಟ್ ಮಾಡಬೇಕಂದ್ರೆ ಇನ್ವೆಂಟ್ರಿ ಇನ್ಫಾರ್ಮೇಶನ್ಗೆ ಹೋಗಬೇಕು. ಮತ್ತೆ ಟ್ರಾನ್ಸಾಕ್ಷನಲ್ಲಿ ಅಕೌಂಟಿಂಗ್ ವೋಚರ್ಸ್ ಅಂತ ಇರುತ್ತೆ. F1 ಏನು ಬರಲ್ಲ, F2 ಡೇಟ್ ಬರುತ್ತೆ. ನಾವು ಡೇಟ್ ಹಾಕ್ಬೋದು, ಇವತ್ತಿನ ಡೇಟ್ ಹಾಕ್ಬೋದು. ಮತ್ತೆ F3 ಬಂದ್ಬಿಟ್ಟು ಏನು ಬರಲ್ಲ, F4 ಕಾಂಟ್ರಾ ಬರುತ್ತೆ. F5 ಪ್ರೆಸ್ ಮಾಡಿದ್ರೆ ಪೇಮೆಂಟ್ ಎಂಟ್ರಿ, ಪೇಮೆಂಟ್ ವೋಚರ್ ಬರುತ್ತೆ. F6 ರಿಸಿಪ್ಟ್, F7 ಜರ್ನಲ್ ಬರುತ್ತೆ, F8 ಸೇಲ್ಸ್ ಬರುತ್ತೆ, F9 ಪರ್ಚೇಸ್ ಬರುತ್ತೆ, ಮತ್ತೆ F10 ರಿವರ್ಸಿಂಗ್ ಜನರಲ್ ಬರುತ್ತೆ, F11 ಅಕೌಂಟಿಂಗ್ ಫ್ಯೂಚರ್ಸ್ ಅಂತ ಬರುತ್ತೆ. ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಎಸ್ಕೇಪ್ ಮಾಡಬೇಕು ಜಾಸ್ತಿ. ಮತ್ತೆ F12 ಬಂದ್ಬಿಟ್ಟು ಫ್ಯೂಚರ್ಸ್, ನಾವು ಯಾವ ರೀತಿ ನಾವು ಆರ್ಡ್ರ್ ಮಾಡ್ಕೊಬೇಕು, ಯಾವ ರೀತಿ ಸೆಟ್ ಮಾಡಬೇಕು, ಅದ್ರ ಮೇಲೆ ನಾವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. F12 ಈ ಥರ ನಾವು ಯಾವುದು ಎನೇಬಲ್, ಡಿಸೇಬಲ್, SRNO ಆ ಥರ ನಾವು ಇಲ್ಲಿ ಮಾಡ್ಕೊಬೇಕು. ಓಕೆ, ಮತ್ತೆ ಇನ್ವೆಂಟ್ರಿ ವೋಚರ್ಸಲ್ಲಿ ಸ್ಟಾಕ್ ಜರ್ನಲ್ ಹಾಕೋದಿರಲಿ ಅಥವಾ ಕೊಟೇಶನ್ ಅಂತೀವಲ್ಲ ಅದು ಮಾಡ್ಬೋದು. ಮತ್ತೆ ಆರ್ಡರ್ ವೋಚರ್ಸ್ ಅಲ್ಲಿ ಕೂಡ ಡೆಲಿವರಿ ಡಿ ಸಿ ಮಾಡೋದು, ಮತ್ತೆ ಪರ್ಫಾರ್ಮ್ ಇನ್ವಾಯ್ಸು, ಸೊ ಆಪ್ಷನ್ ಅಲ್ಲಿ ನಾವು ಮಾಡ್ಬೋದು. ಮತ್ತೆ ಇಂಪೋರ್ಟ್ ಆಟ ಇದು ಅದು ಇದೆ. ಟ್ಯಾಲಿ ಆಡಿಟರಿಗೆ ಇದು ಅನುಕೂಲ ಆಗುತ್ತೆ. ಬ್ಯಾಂಕಿಂಗ್ ಬಂದ್ಬಿಟ್ಟು BRSO, ಚೆಕ್ಕು ಅದನ್ನು ನಾವು ಇಲ್ಲಿ ನೋಡ್ಕೊಬೋದು. ಮತ್ತೆ ಇದು ಆಡಿಟರಿಗೆ ಯೂಸ್ ಆಗುತ್ತೆ. ಇದು ಬ್ಯಾಲೆನ್ಸ್ ಶೀಟ್, ನಾವೇನೇನು ಟ್ರಾನ್ಸಾಕ್ಷನ್ ಮಾಡಿರ್ತೀವಲ್ಲ ಅದು ನಮಗೆ ಇಲ್ಲಿ ಎಲ್ಲ ತೋರಿಸ್ತಿರುತ್ತೆ. ನಾವು ಯಾವ ರೀತಿ ಕ್ಯಾಪಿಟಲ್ ಎಷ್ಟು, ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಏನು, ಮತ್ತೆ ಕರೆಂಟ್ ಲಯಾಬಿಲಿಟೀಸ್ ಏನು, ಮತ್ತೆ ಕರೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ, ಮತ್ತೆ ಈ ಕಡೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದ್ಬಿಟ್ರೆ ಪರ್ಚೇಸ್ ಅಕೌಂಟು, ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ, ಕೇರೇಜ್, ಔಟ್ವರ್ಡ್ ಎಲೆಕ್ಟ್ರಿಸಿಟಿ ಬಿಲ್, ಸೊ ಎಲ್ಲ ಅದಕ್ಕೆ ಅದು ಅಡಾಪ್ಟ್ ಆಗ್ತಾ ಇರುತ್ತೆ. ಸ್ಟಾಕ್ ಸಮ್ಮರಿಲಿ ನಾವು ಏನೇನು ಸ್ಟಾಕ್ ತೊಗೊಂಡಿದ್ದೀವಿ, ಏನೇನು ಇನ್ವೆಂಟ್ರಿ ಹೋಗಿದೆ, ಏನೇನು ಇನ್ವೆಂಟ್ರಿ ಹೋಗಿಲ್ಲ, ಯಾವ ಸ್ಟಾಕ್ ಇದೆ ಅಂತ ತೋರಿಸುತ್ತೆ. ನಂತರ ರೇಷಿಯೋ ಅನಾಲಿಸಿಸ್, ಅದು ಕೂಡ ಇದು. ಡಿಸ್ಪ್ಲೇ, ಡಿಸ್ಪ್ಲೇ ಅಂದರೆ ನಾವು ಏನು ಎಂಟ್ರಿ ಹಾಕಿರ್ತೀರೋ ಡೇ ಬುಕ್ಕಲ್ಲಿ ಎಂಟ್ರಿ ಕೂಡ ಬರುತ್ತೆ. ಮತ್ತು ಪರ್ಚೇಸ್ ಎಂಟ್ರಿ ಅಂದರೆ DAS ಅಂತ ಟೈಪ್ ಮಾಡಿದರೆ ನಾವು ಸೇಲ್ಸ್ ಎಂಟ್ರಿ ತೆಗಿಬೋದು. ಮತ್ತು ಈ ಥರ ಎಂಟ್ರಿ ಮಾಡಿ ಸೇಲ್ಸ್ ಬಂತು. ಮತ್ತು ಗೇಟ್ವೇ ಟ್ಯಾಲಿ ಹೋಗ್ಬಿಟ್ಟು DAP ಅಂತ ತೆಗೆದು ನಾವು ಪರ್ಚೇಸ್ ಏನೇನು ಎಂಟ್ರಿ ಮಾಡಿರ್ತೀವಲ್ಲ ಅದು ಕೂಡ ಬರುತ್ತೆ. DAS ಸೇಲ್ಸ್ ಬರುತ್ತೆ. ಈ ಥರ ಸೇಲ್ಸ್ DAS ಅಂದರೆ DAP ಮಾಡಿದ್ರೆ ಈ ಥರ ಪರ್ಚೇಸ್ ಬರುತ್ತೆ. ನಂತರ DAL ಮಾಡಿದ್ರೆ ಲಡ್ಜರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ, ತ್ರಿವೇಣಿ ಕಂಪ್ನಿ ನಾವು ಓಪನ್ ಮಾಡ್ತೀವಿ ಅಂದರೆ ಈ ಥರ ಲಡ್ಜರ್ ಏನಿದೆ ಅಂತ ಅದನ್ನು ಬರುತ್ತೆ. ನೀವು ಫಿನಾನ್ಷಿಯಲ್ ಇಯರ್ ತೊಗೋಬೇಕು, 1/4/2018 31/3/2019 ತೊಗೊಂಡು ಅದು ಯಾವ ಇಂಟರ್ನ್ಯಾಷನ್ ಎಲ್ಲ ಬರುತ್ತೆ, ಯಾವುದು ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಡಬೇಕು ಅಂತ ಅದು ಕೂಡ ತೋರಿಸುತ್ತೆ. ನಂತರ ಮತ್ತೆ ಏನೋ ಪ್ರಿಂಟ್ ಸರಿ ಬರಲಿಲ್ಲ ಅಂದರೆ ಇಲ್ಲೋ ನೀವು ಚೆಕ್ ಮಾಡಬೇಕಾಗುತ್ತೆ ಅಕೌಂಟ್ ಬುಕ್ಸಲ್ಲಿ, ಲಡ್ಜರು ಅಥವಾ ಸೇಲ್ಸು ನಿಮಗೆ ತೋರಿಸ್ತಾ ಇರುತ್ತೆ. ನಂತರ DSS ಅಂತ ಟೈಪ್ ಮಾಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್, ಏನೇನು ಎಷ್ಟು ನಾವು ಎಂಟ್ರಿ ಮಾಡ್ತೀವಿ, ಎಕ್ಸೈಸ್ ಇನ್ವಾಯ್ಸ್ ಎಷ್ಟು, DC ಡೆಲಿವರಿ ಕಾಪಿ, ಕ್ರೆಡಿಟ್ ನೋಡ್, ಡೆಬಿಟ್ ನೋಡ್, ಕಾಂಟ್ರಾ ಎಷ್ಟು ಎಂಟ್ರಿ ಹಾಕಿದ್ದೀವಿ, ಪೇಮೆಂಟ್ ಎಂಟ್ರಿ ಎಷ್ಟು ಹಾಕಿದ್ದೀವಿ, ಪರ್ಫಾರ್ಮ್ ಇನ್ವಾಯ್ಸ್ ಎಷ್ಟು ಮಾಡಿದ್ದೀವಿ, ಪರ್ಚೇಸ್ ಆರ್ಡರ್, ಸೊ ಸುಮಾರು ಈ ಥರ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಸೇಲ್ಸ್, ಅದು ಕೂಡ ಈ ಮಂತಲ್ಲಿ ಇಷ್ಟಿಷ್ಟು, ಈ ಮಂತಲ್ಲಿ ಇಷ್ಟಿಷ್ಟು ಅಂತ ತೋರಿಸ್ತಾ ಇರುತ್ತೆ.
ಸೊ ಇದು ಬೇಸಿಕ್ ಫ್ರೆಂಡ್ಸ್, ಈ ಥರ ತಿಳ್ಕೊಳ್ಳಿ. ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.